Hey guys, welcome back to Secret Cures and this is Sagar. You are now Golden City of India Valley River, Jaisalmer. You are Jaipur City Palace Explore. You are vlog Nodi. ನಿನ್ನೆ ಜೈಪುರಿಂದ ಅರೌಂಡ್ 5:30 ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದು ಹಾಗೂ ಟ್ರೈನಲ್ಲೇ ಊಟ ಎಲ್ಲ ಮಾಡ್ಕೊಂಬಿಟ್ಟು ಬೆಳಿಗ್ಗೆ ಇಲ್ಲೇ 6 ಗಂಟೆಗೆ ಮುಟ್ಟಿದ್ವಿ. ಇವಾಗ ಜಸ್ಟ್ ತಲುಪಿದ್ದಿಲ್ಲ, ಈಗ ರೈಲ್ವೆ ಸ್ಟೇಷನ್ನಲ್ಲಿ ಇದ್ದೀನಿ. ನಮ್ಮದು ಹೋಟೆಲಲ್ಲಿ ಏನು ಬುಕ್ ಮಾಡಿದ್ದೆ ಅವರು ಪಿಕಪ್ ಮಾಡ್ಲಿಕ್ಕೆ ಅಂತ ಬಂದಿದ್ದಾರೆ. ಆಲ್ರೆಡಿ ಕಾರ್ ಬಂದಿದೆ, ಈಗ ರೂಮಿಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಜಸ್ಟ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಯಾವ್ದೋ ಪ್ಲೇಸ್ ತೋರಿಸ್ತೀನಿ ಅಂತ ಹೇಳ್ತಾ ಇರ್ತೀನಿ ಅಂತೆ, ಹಾಗೆ ವೀಡಿಯೋ ಬರ್ತಾ. ಇವಾಗ ಇಲ್ಲ ಜಸ್ಟ್ ಒಂದು ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡೋಣ, ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಲೆಟ್ಸ್ ಸ್ಟಾರ್ಟ್ ದ ಟ್ರಿಪ್. ಇದು ನಮ್ಮ ಫಸ್ಟ್ ಡೆಸ್ಟಿನೇಷನ್ ಆಫ್ ದ ಡೇ, ಮಂದಿರ್ ಪ್ಯಾಲೇಸ್ ಮ್ಯೂಸಿಯಮಲ್ಲಿ ಇದ್ದೀವಿ ಇವಾಗ. ಇವಾಗ ಜಸ್ಟ್ ಎಂಟ್ರೆನ್ಸ್ ರೇಟ್ ತೊಗೊಂಡೆ, 160 rupees ಪರ್ ಹೆಡ್ ಇದೆ. ಸ್ವಲ್ಪ ಎಂಟ್ರೆನ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ನೋಡುವ ಹೊರಗಡೆ ಏನಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸಖತ್ ಸ್ಯಾಂಡ್ಸ್ಟೋನ್ ಇದೆಲ್ಲ ಮಾಡಿರೋದು, ಆರ್ಟ್ಸ್ ಎಲ್ಲ ಇದೆ. ಸೊ ನೋಡೋಣ ಬನ್ನಿ ಒಳಗಡೆ ಏನೇನು ಕಾಣಿಸುತ್ತೆ ನಮಗಂತ. ನಾವು ಆ್ಯಕ್ಚುಲಿ ಜಾಯಿಂಟ್ ಟಿಕೆಟ್ ತೊಗೊಂಡ್ವಿ, ಎರಡಿದಾವೆ, ಒಂದು ಜವಾಹಿರ್ ವಿಲಾಸ್, ಇನ್ನೊಂದು ಜನನ ಮಹಲ್ ಅಂತಂದು. ಇದು ಜವಾಹಿರ್ ವಿಲಾಸ್. ಹೊರಗಡೆ ನೋಡ್ಲಿಕ್ಕೆ ಸಖತ್ತಾಗಿದೆ. ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಕಲ್ಲಲ್ಲಿ ಕಾರ್ವಿಂಗ್ಸ್ ಎಲ್ಲ ಮಾಡಿದ್ದಾರೆ. ಇದನ್ನು ವುಡ್ಡಿನಿಂದ ಮಾಡೋದನ್ನು ತುಂಬ ಕಷ್ಟ, ಆ ಟೈಮಲ್ಲಿ ಕಲ್ಲಲ್ಲೆಲ್ಲ ಕಾರ್ವಿಂಗ್ಸ್ ಮಾಡಿದ್ದಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಈ ಪ್ಲೇಸ್ನ ಮಹಾರಾಜ ಜವಾಹಿರ್ ಸಿಂಗ್ ಅವರು ನಿರ್ಮಾಣ ಮಾಡಿದ್ದು. ಅವ್ರು ಪೇಂಟಿಂಗ್ ಹಾಕಿದ್ದಾರೆ ಇಲ್ಲೇ ದೊಡ್ಡದಾಗಿ, ಮತ್ತು ಇಲ್ಲಿ ಅವ್ರು ಬಳಸ್ತಿರೋಂಥ ಎಲ್ಲ ಐಟಮ್ಸ್ನ ಡಿಸ್ಪ್ಲೇ ಮಾಡಿದ್ದಾರೆ. ರಾಜರ ಸಿಂಹಾಸನ ಮತ್ತು ಸೋಫಾ, ಫುಲ್ ಸಿಲ್ವರ್ ಫರ್ನಿಚರ್ ಇದೆ. ಅದು ಒಂದು ತೊಟ್ಲು ತೋರಿಸ್ತೀನಿ ಅಂತ ಇಲ್ಲೇ ನೋಡಿ, ಎಷ್ಟು ದೊಡ್ಡ ತೊಟ್ಲಿದೆ. ನಾನು ಬೇಕಾದರೂ ಹೋಗಿ ಮಲ್ಕೋಬೋದು, ಅಷ್ಟು ದೊಡ್ಡ ತೊಟ್ಲಿದೆ ಅದು. ಚಿಕ್ಕ ಮಗುದಂತೂ ಅಲ್ಲ, ಇದು ಈ ಕಡೆ ಇರೋದು ಚಿಕ್ಕ ಮಗುದು. ನೀವು ತುಂಬ ಹಳೆ ಮನೆಯಲ್ಲಿದ್ದರೆ ಒಂದು ನೆನಪಿರ್ಬೋದು, ಈ ಥರ ಸ್ಟಾಪರ್ಸ್ ಇರ್ತಾಯಿತ್ತು ಮುಂಚೆ, ಆ ಥರ ಬಳಸ್ತಾ ಇದ್ರು. ಕೆತ್ತನೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಕೆತ್ತನೆಗಳೇನು ಕಾಣಿಸ್ತದೆ ಎಲ್ಲ ಸ್ಯಾಂಡ್ಸ್ಟೋನಲ್ಲಿ ಮಾಡಿರೋದು. ಇಲ್ಲೇ ಮುಂಚೆ ಸಭೆಯೆಲ್ಲ ನಡೀತಾ ಇತ್ತು. ಇದನ್ನು ಇವಾಗ ಮ್ಯೂಸಿಯಮ್ಗೆ ಕನ್ವರ್ಟ್ ಮಾಡಿದ್ದಾರೆ. ಸ್ವಲ್ಪ 100 rupees ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ಇಷ್ಟು ನೋಡ್ಲಿಕ್ಕಂತಂದು. ಇನ್ನೊಂದು ಜನಾನ ಮಹಲ್ ಅಂತ ಆ ಕಡೆ ಹೋಗೋಣ. ಇವಾಗ ಜನಾನ ಇನ್ನು ಓಕೆ, ಜನಾನೋ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇವಳು ಹೇಳ್ತಾಳೆ ಜನಾನ ಅಂತ, ನಾನು ಹೇಳ್ತಾನೆ ಜನಾನ ಅಂತಂದರೆ ಯಾವುದು ಕರೆಕ್ಟ್ ಅಂತ ಗೊತ್ತಿಲ್ಲ, ಬಟ್ ಏನೋ ಅಲ್ಲಿ ಹೋಗ್ತಾ ಇದ್ದೀವಿ. ಇದು ಜನಾನ ಮಹಲ್ ನೋಡಿ, ಫುಲ್ಲು ಹೇಗೆ ಕೆತ್ತಿದ್ದಾರೆ, ಒಂದು ಇಂಚ್ ಡಿಟೇಲ್ಸ್ ಕೂಡ ನೀವು ನೋಡ್ಬೋದು ಇಲ್ಲೇ. ಅಲ್ಲಿ ಒಂದು ಇಂಚ್ ಕೂಡ ಹಾಗೇ ಬಿಟ್ಟಿಲ್ಲ, ಫುಲ್ಲೆಲ್ಲ ಕೆತ್ತನೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹೋಗೋಣ ಬನ್ನಿ ಜನಾನ ಮಹಲ್ಗೆ. ವಾವ್. ಸ್ಮಿತಾ ಇವಾಗ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಪ್ಲೇಸ್ ಬಗ್ಗೆ. ಸೊ ಯಾರು ಗೈಡ್ ಇಲ್ಲ ಇಲ್ಲಿ, ಸೊ ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಈ ಸೆಕ್ಷನಲ್ಲಿ ನಿಮ್ಗೆ ಕಾಣುವಂಥದ್ದೆಲ್ಲ ವಾಟರ್ ಹೀಟರ್ದು. ನನಗೆ ಒಂದು ಕ್ವಶನ್ ಏನಂದ್ರೆ ಜೈಸಲ್ಮೇರ್ ಅಲ್ಲಿ ವಾಟರ್ ಹೀಟರ್ಸ್ ಏನಕ್ಕೆ ಬೇಕು ಅಂತ ಸ್ಟಿಲ್ ಇಟ್ಕೊಂಡಿದ್ದಾರೆ. ಆಮೇಲೆ ಬಂದರೆ ಇಲ್ಲಿ ಕಾಪರ್ ಆ್ಯಂಡ್ ಬ್ರಾಸ್ ಯುಟೆನ್ಸಿಲ್ಸ್ ಇದೆ, ಸೊ ಯೂಸ್ಡ್ ಫಾರ್ ಕುಕ್ಕಿಂಗ್. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಅಲ್ಲಿ ಮೇಲ್ಗಡೆ ಇರೋದೆಲ್ಲ ಕುಕ್ಕಿಂಗ್ ಯುಟೆನ್ಸಿಲ್ಸ್ ಸಖತ್ ಆ್ಯಂಟಿಕ್ ಆಗಿದೆ. ಅಲ್ಲೊಂದು ಚಕ್ಕು ಲತೋಡಿದೆ, ಅದು ಸಖತ್ ಚೆನ್ನಾಗಿದೆ. ಸಿಕ್ಕರೆ ಅದನ್ನು ಹಿಡ್ಕೊಂಡು ಹೊಡಿತಾಳೆ ನನಗೆ. ಈ ಪ್ಲೇಸಲ್ಲಿ ಏನಿದೆ ಫುಲ್ ಆ ಟೈಮಲ್ಲಿ ಯೂಸ್ ಮಾಡ್ತಾ ಇರೋದು ಐಟಮ್ಸ್ ಏನಿದ್ದಾವೆ, ಯುಟೆನ್ಸಿಲ್ಸ್ ಆಯಿತು, ಬ್ರಾಸ್, ಕಾಪರ್, ಸಿಲ್ವರ್ ಯುಟೆನ್ಸಿಲ್ಸ್ ಅವೆಲ್ಲ ಡಿಸ್ಪ್ಲೇ ಮಾಡಿದಾರೆ ಇಲ್ಲ. ಈ ಥರ ವಾಟರ್ ಹೀಟರ್ ನಿಮ್ಮ ಮನೇಲಿ ಇರ್ತಾ ಹೇಳಿ. ನಾವು ಚಿಕ್ಕೊಂಡಿದ್ದಾಗ ಈ ಥರದ್ದು ಯೂಸ್ ಮಾಡಿದ್ದೀವಿ ನಾವು. ಬೇಸಿಕಲಿ ಇಲ್ಲಿಂದ ಕಟ್ಟಿಗೆಲ್ಲ ಹಾಕ್ಬಿಟ್ಟು ಸುಡ್ತಾ ಇದ್ವಿ, ಹಾಗೂ ಇಲ್ಲಿಂದ ನೀರು ಬರ್ತಾ ಇತ್ತು. ನಿಮ್ಮ ಮನೇಲಿ ಈ ಥರ ವಾಟರ್ ಹೀಟ್ರ್ ಯೂಸ್ ಮಾಡಿದ್ದೀರಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇವಾಗ ಜಸ್ಟ್ ಇಲ್ಲಿ ಗೈಡ್ ಒಂದು ಫ್ಯಾಕ್ಟ್ ಹೇಳಿದ್ರು, ಸರ್ಫರಷ್ ಮೂವಿ ಇದೆಯಲ್ಲ ಅದೇನೋ ಇಲ್ಲೇ ಶೂಟ್ ಆಗಿರೋದಂತೆ. ಅದಾದ್ಮೇಲಿಂದ ಇದು ಫುಲ್ ಫೇಮಸ್ ಆಗೋಗ್ಬಿಡುತ್ತೆ ಈ ಪ್ಲೇಸ್. ನೀವು ಮಂದಿರ್ ಪ್ಯಾಲೇಸ್ ಮ್ಯೂಸಿಯಮ್ಗೆ ಬಂದರೆ ಒಂದು ಟಿಪ್ ಏನಂದರೆ, ಜನಾನ ಮಹಲ್ ಟಿಕೆಟನ್ನು ತೊಗೊಳೋದು ನೆಸೆಸರಿ ಇಲ್ಲ, ಆಪ್ಷನಲ್ ಅಂತ ಇಟ್ಕೊಳ್ಳಿ. ಯಾಕಂದರೆ ಒಳಗಡೆ ಜಸ್ಟ್ ಹಳೆ ಯುಟೆನ್ಸಿಲ್ಸ್ ಇದಾವಲ್ಲ ಅದನ್ನಷ್ಟೇ ಡಿಸ್ಪ್ಲೇ ಮಾಡಿದ್ದಾರೆ. ಜವಾಹರ್ ವಿಲಾಸ್ಗೆ ಹೋದರೆ
ಅಲ್ಲಿ ನೀವು ಚೆನ್ನಾಗೆಲ್ಲ ಫೋಟೋಸ್ ಎಲ್ಲ ತೆಗಿಬೋದು, ತುಂಬ ಚೆನ್ನಾಗಿದೆ ಅದು. ನಾವು ಲಕ್ಕಿಲಿ ಏನಂದರೆ ಯಾರು ಇವಾಗ ಬೆಳಿಗ್ಗೆ ಬೆಳಿಗ್ಗೆ ಇದೆಲ್ಲ ಯಾರು ತುಂಬ ಜನ ಇರಲಿಲ್ಲ, ಸೊ ಹಾಗಾಗಿ ಒಳ್ಳೆ ಫೋಟೋಸ್ ಎಲ್ಲ ಸಿಕ್ತು ನಮಗೆ. ಇವಾಗ ಪಟ್ವಾನಂಕಿ ಹವೇಲಿಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಕೊಟ್ವಾರಿ ಪಟ್ವಾಂಕಿ ಹವೇಲಿ ಅಪೋಸಿಟ್ ಇದ್ದೀವಿ. ಇಲ್ಲೇ ಎಂಟ್ರಿ ಬಂದುಬಿಟ್ಟು 100 rupees ಪರ್ ಹೆಡ್ ಇದೆ, ಹಾಗೂ ಗೈಡ್ ತೊಗೊಳ್ಳೋದು ರೆಕಮೆಂಡೆಡ್. ಆ್ಯಕ್ಚುಲಿ ಗೈಡ್ ಅರೌಂಡ್ 100 rupees ತೊಗೊಂತಾರೆ. ಇಲ್ಲೇ ಎಂಟ್ರೆನ್ಸ್ ಇದೆ, ಇಲ್ಲೇ ಟಿಕೆಟ್ ತೊಗೊಂಡ್ಬಿಟ್ಟು ಹೀಗೆ ಮೇಲ್ಗಡೆ ಹೋಗಬೇಕು, ಹಾಗೂ ಇಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ಎಲ್ಲ ಸುತ್ತಾಡ್ಬಿಟ್ಟು ಈ ಕಡೆಯಿಂದ ಎಕ್ಸಿಟ್ ಆಗೋದು. ಇದು ಸೆಕೆಂಡ್ ಹವೇಲಿ, ಇದನ್ನು ಕ್ಲೋಸ್ ಮಾಡಿದ್ದಾರೆ, ಅಲ್ಲೋ ಇಲ್ಲ. ಅದು ಥರ್ಡ್ ಹವೇಲಿ, ಅಲ್ಲೇನೋ ಪ್ರೈವೇಟ್ ಇದೆ, ಜನ ಇನ್ನೂ ವಾಸಿಸ್ತಾ ಇದ್ದಾರೆ ಅಲ್ಲೇ. ಇನ್ನೂ ಎರಡು ಅಲ್ಲಿ ಹವೇಲಿ ಆ ಕಡೆಯೇ ಬರುತ್ತೆ ಹಿಂದ್ಗಡೆಯಿಂದ ತೋರಿಸ್ದಂತೆ. ನೀವು ಬಂದರೆ ಇಲ್ಲೇನಿದೆಲ್ಲ ಇಲ್ಲಿ ನಿಂತುಬಿಟ್ಟು ಫೋಟೋ ತೊಗೊಳ್ಳಿ, ಇಲ್ಲೇ ಸಖತ್ತಾಗಿ ಬರ್ತೀವಿ. 3 places ಸಖತ್ತಾಗಿ ಬರುತ್ತೆ. ಆ ವಿಂಡೋ ಮಾತ್ರ ಐಕಾನಿಕ್ ಆಗಿದೆ, ಮೇಲ್ಗಡೆ ನೋಡಿ ಈ ಥರ ಎಲ್ಲ ಇರುತ್ತೆ. ಒಂದೇನಾದರೂ ಎಲ್ಲ ಫುಲ್ಲು ಆ ಎಂಡಿಂದ ಫುಲ್ಲು ಆ ಎಂಡ್ವರೆಗೆ ಎವ್ರಿ ಇಂಚ್ ಕಾರ್ವಿಂಗ್ ಮಾಡಿದ್ದಾರೆ, ಸಖತ್ತಾಗಿ ಕಾರ್ವಿಂಗ್ ಮಾಡಿದ್ದಾರೆ. ಆ್ಯಂಡ್ ಯೂನಿಫಾರ್ಮ್ ಆಗಿದೆ ಎಲ್ಲ, ಎಷ್ಟೇ ಡಿಫ್ರೆಂಟ್ ಆಗಿದ್ರೂ ಅಗೇನ್ ಯೂನಿಫಾರ್ಮ್ ಆಗಿದೆ. ಇಲ್ಲಿ ಬರಲೇಬೇಕು ನೀವು. ಇಲ್ಲೇ ನಮ್ಮ ವೆಲ್ಕಮ್ ಸಾಂಗ್ಸ್ ಪ್ಲೇ ಮಾಡ್ತಾಯಿದ್ದಾರೆ. ಪಡಾರೋ ಸಾಗರ್ ಜಿ ಯಮಾ